ಹಲೋ ಫ್ರೆಂಡ್ಸ್, ಇವತ್ತು ನಾಲ್ಕು ಡಿಫ್ರೆಂಟ್ ವೆರೈಟಿ ಹಣ್ಣಿನ ಗಿಡ ಅಂತ ಹೋಗ್ತೀನಿ. ನೀವು ಒಂದು ಬರೀ ನೆಟ್ಟಿದ್ರೆ ವರ್ಷ ಪೂರ್ತಿ ಹಣ್ಣು ಕೊಡ್ತಾನೆ ಇರುತ್ತೆ. ಇದಕ್ಕೆ ಸೀಸನ್ ಇಲ್ಲ ಅಥವಾ ಇದೇ ಟೈಮಲ್ಲಿ ಬಿಡುತ್ತೆ ಅಂತ ಇಲ್ಲ, ವರ್ಷ ಪೂರ್ತಿ ನಿಮ್ಗೆ ಹಣ್ಣು ಸಿಕ್ಕೇ ಸಿಗುತ್ತೆ. ನಾಲ್ಕು ವೆರೈಟಿ ಗಿಡನೂ ಹಾಕ್ಕೊಂಡ್ರೆ ವರ್ಷ ಪೂರ್ತಿ ಹಣ್ಣು ಸಿಕ್ಕೇ ಸಿಗ್ತಾನೆ ಇರುತ್ತೆ. ಅದರಲ್ಲಿ ಫಸ್ಟ್ನೇ ವೆರೈಟಿ ಇದೇನೆ, ಇದು ಅಂಜೂರ. ಇದಕ್ಕೆ ಮರ ಅಂಜೂರ ಅಂತ ಹೇಳ್ತಾರೆ. ನೋಡ್ಬೋದು ಈ ಥರ ಮರದ ಬೊಡ್ಡೆಯಲ್ಲಿ ಗೆಜ್ಜೆ ಗೆಜ್ಜೆ ಥರ ಫುಲ್ ಕಾಯಿ ಬಿಡ್ತಾ ಇರುತ್ತೆ. ಇದರಲ್ಲಿ ಇದಕ್ಕೆ ಯಾವುದೇ ಸೀಸನ್ ಇಲ್ಲ, ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ. ಬಟ್ ಒಂದು ಸೀಸನಲ್ಲಿ ಜಾಸ್ತಿ, ಒಂದು ಸೀಸನಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಹೀಗೆ ಮರದ ಮೇಲ್ಗಡೆ ತನಕನೂ ಕಾಯಿಗಳನ್ನು ನೋಡ್ಬೋದು ನೀವು. ಮರನೂ ಅದೇ ಥರ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಕಾಣ್ತಾ ಇರ್ಬೋದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಮನೆ ಎದುರುಗಡೆ ಒಂದು ಈ ಥರ ಮರ ಇದ್ದರೆ ಮನೆ ಎದುರುಗಡೆ ನೆರಳಿಗೆ ಚೆನ್ನಾಗಿ ಕಾಣುತ್ತೆ. ಇದು ಕಾಯಿನೂ ಅದೇ ಥರ ತುಂಬ ಸ್ವೀಟ್ ಇರಲ್ಲ, ನಾರ್ಮಲ್ ಮೀಡಿಯಮ್ ಸ್ವೀಟಲ್ಲಿ ಟೇಸ್ಟಿಯಾಗಿರುತ್ತೆ. ಸೆಕೆಂಡ್ ವೆರೈಟಿ ನಮಗೆಲ್ಲರಿಗೂ ಗೊತ್ತೇ ಇರೋದು ಇದು ಬನಾನಾ ವೆರೈಟಿ. ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ಬಾಳೆ ಮರ ಇದ್ದರೆ ನಿಮಗೆ ವರ್ಷ ಪೂರ್ತಿ ಒಂದಾದಮೇಲೆ ಒಂದು ಕೊನೆ ಸಿಗ್ತಾನೆ ಇರುತ್ತೆ. ಫಸ್ಟ್ನೇ ವರ್ಷ ಸ್ವಲ್ಪ ಅದಕ್ಕೆ ಒಂದೇ ಕೊನೆ ಬರುತ್ತೆ ಆ ಥರ ಇರುತ್ತೆ. ಬಟ್ ಸೆಕೆಂಡ್ ಇಯರಿಂದ ಈ ಥರ ಹಿಲ್ ಬಂದುಬಿಟ್ಟು ಜಾಸ್ತಿಯಾಗಿ ವರ್ಷಕ್ಕೆ ಮೂರು ನಾಲ್ಕು ಕೊನೆ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ವೆರೈಟಿ ಹೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿರೋ ಥರ ಪೇರಲೆ ಗಿಡ. ಪೇರಲೆ ಗಿಡದಲ್ಲಿ ನಿಮಗೆ ವರ್ಷ ಪೂರ್ತಿ ಕಾಯಿ ಸಿಕ್ಕೇ ಸಿಗುತ್ತೆ, ಹಣ್ಣು ಸಿಕ್ಕೇ ಸಿಗುತ್ತೆ. ಸೊ ಒಂದು ಅಥವಾ ಎರಡು ಮರ ನಮ್ಮ ಮನೇಲಿ ಇಟ್ಕೊಂಡ್ರೆ ನಿಮ್ಗೆ ವರ್ಷ ಪೂರ್ತಿ ಯಾವ್ದಾದ್ರು ಹಣ್ಣುಗಳು ಸಿಕ್ಕೇ ಸಿಗುತ್ತವೆ. ಫೋರ್ತ್ ವೆರೈಟಿ ಹೇಳಬೇಕಂದ್ರೆ ಪಪಾಯ ಟ್ರೀ. ಪಪಾಯ ಟ್ರೀನೂ ಅದೇ ಥರ, ಅದಕ್ಕೆ ಯಾವುದೇ ಸೀಸನ್ ಇಲ್ಲ, ವರ್ಷ ಪೂರ್ತಿ ಕಾಯಿ ಬಿಡ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಫಸ್ಟ್ 3-4 ಮಂತ್ಸ್ ಕಾಯಿಗಳೇನೂ ಸಿಗೋಲ್ಲ, ಬಟ್ ಹಣ್ಣುಗಳು ಆಫ್ಟರ್ 4 ಮಂತ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ನಾಲ್ಕು ಮರನ ಹಾಕ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಹಣ್ಣು ಸಿಗ್ತಾನೆ ಇರುತ್ತೆ, ಅದು ಡಿಫ್ರೆಂಟ್ ವೆರೈಟಿ. ಸೊ ಈ ಥರ ನಾಲ್ಕು ಮರನ ಹಾಕ್ಕೊಂಡ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾಲ್ಕು ಮರ ಹಾಕ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಮನೆ ಹತ್ರ. ಥ್ಯಾಂಕ್ ಯು.